ಕೊನೆಯ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಯಾವ ರೀತಿಯಾಗಿ ದೈತ್ಯರೆಂಬ ಮೇಘಗಳು ಮೋಡಗಳು ನಿಸ್ತೇಜಗೊಳ್ಳುತ್ತಾ ಇವೆ ಯಾವ ರೀತಿಯಾಗಿ ಅವೆಲ್ಲವೂ ಕಳೆಹೀನವಾಗುತ್ತಾ ಇವೆ ಎಂಬ ಮಾತನ್ನು ತಿಳಿಸ್ತಾ ಇದ್ದ ಜೋರಾಗಿ ಮೋಡಗಳು ಇದ್ದಾಗ ಅಷ್ಟೇ ಜೋರಾಗಿ ಗಾಳಿ ಬಂದುಬಿಟ್ರೆ ವಾಯು ಬೀಸಿಬಿಟ್ರೆ ಗಾಳಿ ಬೀಸಿಬಿಟ್ರೆ ಮೋಡಗಳೆಲ್ಲ ಚದುರಿ ಹೋಗುತ್ತವೆ ಹಾಗೆ ವಾಯುದೇವರ ಅವತಾರಿಗಳಾಗಿರತಕ್ಕಂತ ಹನುಮ ಭೀಮರು ಅವರ ಒಂದು ಹೊಡೆತಗಳಿಂದ ಎಲ್ಲ ದೈತ್ಯರ ಸ್ಥಿತಿ ಹೀಗೆ ಹೀನಾಯವಾಗುತ್ತಾ ಇದೆ ಎಂಬ ದೃಷ್ಟಾಂತವನ್ನು ತಿಳಿಸ್ತಾ ಇದೆ ಬಹಳ ಅದ್ಭುತವಾಗಿ ಕಾವ್ಯದಿಂದ ನಾರಾಯಣ ಪಂಡಿತಾಚಾರ್ಯರು ಅಂದರೆ ವಿಷ್ಣು ಪದಾಂತಂ ಭಜತ ಯಾವಾಗಲೂ ವಿಷ್ಣುವಿನ ಪಾದವನ್ನು ಆಶ್ರಯಿಸಿದ ವಿಷ್ಣುವಿನ ಪಾದವನ್ನೇ ಭಜನೆ ಮಾಡುವ ವಾಯುದೇವರ ಘೋರವಾದ ಪ್ರಘಾತಗಳು ಅಂದರೆ ಹೊಡೆತಗಳಿಂದ ಪ್ರಹಾರಗಳಿಂದ ನಾಶ ಹೊಂದಿದ ಕಳೆಹೀನರಾದ ನಿರ್ವೀರ್ಯರಾದ ಚಂಚಲ ಸ್ವಭಾವದ ಈ ಅಸುರರೆಂಬ ಸುರವೈರಿಗಳಾದ ದುಷ್ಟ ದೈತ್ಯರೆಂಬ ಮೇಘಗಳು ಮೋಡಗಳು ಶೋಭಂ ಅಭೇಜು ಅಂದರೆ ಶೋಭೆಯನ್ನು ಹೊಂದಲಿಲ್ಲ ಕಳೆಗುಂದಿವೆ ನಿಸ್ತೇಜಗೊಂಡಿವೆ ಅಂತ ಅಂದರೆ ದೀನವಾಗಿವೆ ಎಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾ ಇದ್ದಾರೆ ಭಗವಂತನ ಪಾದವನ್ನು ಆಶ್ರಯಿಸಿದ ವಾಯುದೇವರ ಒಂದು ಹೊಡೆತಗಳಿಂದ ಕಳೆಹೀನವಾಗಿ ಚಂಚಲ ಸ್ವಭಾವದ ದೈತ್ಯರೆಂಬ ಮೇಘಗಳೆಲ್ಲ ಪರಾಕ್ರಮ ಶೂನ್ಯವಾಗಿ ನಿಸ್ತೇಜಗೊಳ್ತಾ ಇವೆ ಎಂಬ ಮಾತನ್ನು ಈ ಕೊನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶ್ಲೋಕ ನೋಡ್ರಿ ವಿಷ್ಣೋಪದಂತಂ ಭಜತ ಅನಿಲೇನ ಘೋರ ಪ್ರಘಾತೈರಿತಿ ನಾಶಿತಾಸ್ತೆ ರಸೋಜಿತಾಶ್ಚಂಚಲ ರುದ್ರಯೋಲಂ ಶುಭಂ ಭೇಜು ಸುರವೈರಿ ಮೇಘಾಃ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಮುಂದೆ ಯಾವ ರೀತಿಯಾಗಿ ಅಸುರ ಜನರೆಲ್ಲ ಅಂದ್ರೆ ವಾಯುದೇವರು ಹನುಮಂತ ದೇವರಾದಾಗ ಭೀಮಸೇನ ದೇವರಾದಾಗ ನಾವೇನು ಅವರಿಗೆ ತೊಂದರೆ ಕೊಡ್ಲಿಕ್ಕಾಗಲಿಲ್ಲ ದೇವತೆಗಳಿಗೆ ವಾಯುದೇವರಿಗೆ ಇನ್ನು ಸಜ್ಜನರಿಗೆ ದೇವತೆಗಳಿಗೆ ಇನ್ ಹೇಗೆ ತೊಂದರೆ ಕೊಡ್ಬೇಕು ಪರ್ಸನಲ್ ಆಗಿ ಎಲ್ಲರೂ ಸೇರಿ ದೈತ್ಯರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದ ನಿರ್ಗುಣವಾದದ ಪ್ರಚಾರ ಜಗತ್ತಿನಲ್ಲಿ ಮಾಡಬೇಕೆಂಬ ವಿಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಯಾತಕ್ಕೋಸ್ಕರವಾಗಿ ವಾಯುದೇವರು ತಮ್ಮ ಮೂರನೇ ಅವತಾರ ಆನಂದ ತೀರ್ಥರಾಗಿ ಭೂಮಿಗೆ ಬರಬೇಕಾಯಿತು ಆ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಆ ಮುಂದಿನ ಪಾಠ ಮತ್ತೆ 46ನೇ ಶ್ಲೋಕದಿಂದ ಮುಂದಿನ ಪಾಠ ಮುಂದಿನ ಶನಿವಾರ ನಾವು ಅಂದರೆ 2ನೇ ತಾರೀಕು 6 ಗಂಟೆಗೆ ಆ ಪಾಠವನ್ನು ಮತ್ತೆ ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತು ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ